जास्पी कुकिंग तमगेलू स्वागत नाटी कोली सारू हेगंत नोड़ो मसाला उबिटी टेस्टी तुम चेन इू री मुद्दे के बेस्ट कॉम्बिनेशन के जी यु नाटी कोलिन तोदिटी नाटी कोली मोटे इन चेन तोदिटू पात्र तक अदे नाक टेबल स्पून एणे हाको एणे का नर वीति कटमकू हाकी हसी वासने हादसे साकु स्वल्प कलर चेंज आगे ना चिकन पीससन सेरसु तुम टेस्टी बे चना मिक्स मे रीतिया चना मिक्स ಈಗ ಇದಕ್ಕೆ 1 ಟೀಸ್ಪೂನ್ ಅಷ್ಟು ಅರಿಶಿನದ ಪುಡಿನ ಹಾಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪು ಇವೆರಡನ್ನು ಹಾಕಿ ನೀಟಾಗಿ ಮತ್ತೆ ಮಿಕ್ಸ್ ಮಾಡಬೇಕು ಇಲ್ಲಿ ನಾಟಿ ಕೋಳಿ ಸಾರನ್ನ ನಾನು ಪಾತ್ರೆಯಲ್ಲಿ ಮಾಡಿದಿನಿ ನೀವು ಬೇಕಾದರೂ ಕುಕ್ಕರ್ ಅಲ್ಲಿ ಕೂಡ ಮಾಡ್ಕೋಬಹುದು ಆದರೆ ಯಾವಾಗ ಮೊಟ್ಟೆಗಳನ್ನು ಹಾಕಬೇಕು ಅಂತ ತೋರಿಸ್ತೀನಲ್ಲ ಆವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಶಲ್ಸ್ ಗಳನ್ನು ತಗೋಬೇಕು ಕುಕ್ಕರ್ ಅಲ್ಲಿ ಮಾಡೋದಾದರೆ ಒಂದು 5 ವಿಶಲ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಪೀಸಸ್ ಕೂಡ ಈಗ ಪಾತ್ರೆಯಲ್ಲಿ ಮಾಡೋದ್ರಿಂದ ತುಂಬಾ ಮೆದುವಾಗಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ನಾಟಿ ಕೋಳಿ ಸಾರಿಗೆ ಬೇಕಾದಂತ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣಲೆ ಇಟ್ಕೊಳ್ಳಿ ಅದಕ್ಕೆ ಒಂದು 20 ಒಣ ಮೆಣಸಿನಕಾಯಿನ ಹಾಕೋಬೇಕು ಹಾಗೆ ಒಂದು 1/4 ಟೀಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಆ ಎಣ್ಣೆಯಲ್ಲಿ ಅದನ್ನ ಚೆನ್ನಾಗಿ ಹುರ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಮೆಣಸಿನಕಾಯಿ ಕ್ರಿಸ್ಪಿ ಆಗಬೇಕು ಆ ರೀತಿಯಲ್ಲಿ ಹುರ್ಕೋಬೇಕು ಈಗ ಇದನ್ನ ಒಂದು ಪ್ಲೇಟ್ ಗೆ ಎತ್ತಿ ಇಟ್ಕೊಳ್ಳಿ ನಂತರ 1 ಟೀಸ್ಪೂನ್ ಅಷ್ಟು ಜೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಹಾಗೆ ಒಂದು 5 ಲವಂಗ 2 ಏಲಕ್ಕಿ ಒಂದು 20 ಮೆಣಸು 2 ಇಂಚು ಚಕ್ಕೆ ಸ್ವಲ್ಪ ಜಾಯಿಕಾಯಿ ಸ್ವಲ್ಪ ಜಾವಿತ್ರಿ 1 ಕಪ್ ಏಲಕ್ಕಿ ಇದಿಷ್ಟನ್ನು ಹಾಕೊಂಡು ಅದನ್ನು ಸಹ ಹುರ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡು ಅದನ್ನು ಒಂದು ಪ್ಲೇಟ್ ಗೆ ಎತ್ತಿ ಇಟ್ಕೊಳ್ಳಿ ಈಗ ಅದೇ ಬಾಣಲಿಗೆ 2 ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೋಬೇಕು ಈರುಳ್ಳಿ ಹಸಿ ವಾಸನೆ ಹೋಗಬೇಕು ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ನೋಡಿ ಈ ರೀತಿ ಆದ್ರೆ ಸಾಕು ಈಗ ಇದಕ್ಕೇನೆ ಕಟ್ ಮಾಡಿದಂತ ಎರಡು ಟೊಮ್ಯಾಟೋಗಳನ್ನು ಹಾಕೋಬೇಕು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಹುರ್ಕೋಬೇಕು ಪ್ರತಿಯೊಂದು ಪದಾರ್ಥಗಳನ್ನು ಹಾಕಿದಾಗನು ನಾವು ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಬೆಳ್ಳುಳ್ಳಿ ಮತ್ತೆ ಶುಂಠಿನ ಸೇರಿಸ್ಕೊಳ್ಳಿ ಯಾವ ಪ್ರಮಾಣದಲ್ಲಿ ಇಂಗ್ರೆಡಿಯೆಂಟ್ಸ್ ನ ಹಾಕಬೇಕು ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಕೋತಂಬರಿ ಸೊಪ್ಪನ್ನ ಸಹ ಹಾಕೋಬೇಕು ಒಂದು ಅರ್ಧ ಕಟ್ಟಷ್ಟು ಕೋತಂಬರಿ ಸೊಪ್ಪನ್ನ ಈ ರೀತಿಯಾಗಿ ಹಾಕೊಳ್ಳಿ ಸ್ವಲ್ಪ ಇದನ್ನು ಸಹ ಬಾಡಿಸ್ಕೋಬೇಕು ಈ ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ತುರಿನ ಹಾಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ಈಗ ನಾವು ಹುರಿದಿರುವಂತ ಮಸಾಲೆನ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ನಾವು ಇದನ್ನ ಮಿಕ್ಸಿ ಮಾಡ್ಕೋಬೇಕು ಈಗ ಮೊದಲಿಗೆ ಒಣ ಮೆಣಸಿನಕಾಯಿ ಹಾಕೊಂಡು ಅದನ್ನ ಪೌಡರ್ ಮಾಡ್ಕೊಳ್ಳಿ ಈಗ ಇದಕ್ಕೇನೆ ಈ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ರುಬ್ಕೊಳ್ಳಿ ಈ ರೀತಿಯಾಗಿ ರುಬ್ಕೊಳ್ಳಿ ಈಗ ರುಬ್ಬಿದಂತ ಮಿಶ್ರಣವನ್ನ ನಾವು ಚಿಕನ್ ಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು
ಮೊದಲೇ ನಾವು ಎಲ್ಲ ಪದಾರ್ಥಗಳನ್ನು ಹುರಿದಿರೋದ್ರಿಂದ ಯಾವುದೇ ರೀತಿಯ ಹಸಿ ವಾಸನೆ ಇರುವುದಿಲ್ಲ ಒಳ್ಳೆ ಘಮ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾರು ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಈಗ 1.5 ಲೀಟರ್ಷ್ಟು ನೀರನ್ನು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಈಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ 45 ನಿಮಿಷ ಕುದಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ ಈಗ ನೋಡಿ ನಾವು ನೀರು ಹಾಕಿದ್ವಲ್ಲ ಒಂದು 1/2 ಲೀಟರಷ್ಟು ನೀರು ಕಡಿಮೆ ಆಗಿರುತ್ತೆ ಈಗ ಇದಕ್ಕೆ ಮೊಟ್ಟೆನ ಸೇರಿಸ್ಕೋಬೇಕು ನಾವು ಕುಕ್ಕರಲ್ಲಿ ಮಾಡೋದಾದರೆ ಸ್ವಲ್ಪ ಕುದಿ ಬಂದಾಗ ಮೊಟ್ಟೆನ ಸೇರಿಸ್ಕೊಂಡು 5 ವಿಶಲ್ಸ್ ತಗೊಂಡ್ರೆ ಸಾಕು ಮೊಟ್ಟೆ ಹಾಕಿದ ಆದಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಒಂದು 10 ರಿಂದ 15 ನಿಮಿಷದವರೆಗೆ ಬೇಯಿಸಿದ್ರೆ ನಾಟಿ ಕೋಳಿ ಚಿಕನ್ ಸಾರ್ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ಜಾಸ್ವಿ ಕುಕಿಂಗ್ ಚಾನೆಲ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್